ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆಯ ಎಫೆಕ್ಟ್ ಇದು. ಇದೀಗ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿ ಇದೆ. ನಾವಂತೂ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತಾ ನೋಡೋಣ. ನಂಜನಗೂಡಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಪಾದಯಾತ್ರೆಯ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನವರು ಮಾಡಿದ್ರಲ್ಲ ಮೈಸೂರು ಚಲೋ ಪಾದಯಾತ್ರೆ, ಅದರ ಎಫೆಕ್ಟ್ ಅಂತ ಇದು. ಇದೀಗ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ. ನಾವಂತೂ ಒಟ್ಟಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ನೋಡೋಣ ಅಂತ ನಂಜನಗೂಡಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಅದೆಲ್ಲ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳು ಆಗ್ತವೆ. ಸರ್ಕಾರ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ ಮಾಡ್ತದೆ. ನ್ಯಾಯಾಲಯದ ಮುಂದೆ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ, ನ್ಯಾಯಾಧೀಶರ ಅಂಗಳದಲ್ಲಿದೆ. ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಅದು ಜಾರಿಯಾಗುತ್ತೆ. ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಅದೆಲ್ಲ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳು ಆಗ್ತವೆ. ಸರ್ಕಾರ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯದ